ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕೀಗ? ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಲೇಖಕರ ಪರವಾಗಿ ನಾನು ಇದನ್ನು ಸ್ವೀಕರಿಸಿ ಅವರ ಪರವಾಗಿ ನಾನು ಅಲ್ಲಿ ದೀಪ ಹಚ್ಚೋದಕ್ಕೆ ಬರ್ತಿದ್ದೀನಿ. ಇದು ಅವರ ಮಹತ್ ಪ್ರಜಾಪ್ರತಿನಿಧಿ ಕಲಾಪ್ರತಿನಿಧಿ ಅದೇನೋ ಒಂದು ಒಳ್ಳೆ ಕಾಯಿನ್ ಮಾಡಿ ಹೇಳಿದೆ ಸರ್, ತುಂಬ ಚೆನ್ನಾಗಿದೆ. ಏನಿಲ್ಲ, ನಮ್ಮ ನಾಡಿನಲ್ಲಿ ಒಕ್ಕೂಟದ ವ್ಯವಸ್ಥೆ ಬರೋದಕ್ಕಿಂತ ಮುಂಚೆ, ನಮಗೆ ಒಂದು ಸಂವಿಧಾನ ಸಿದ್ಧವಾಗೋದಕ್ಕಿಂತ ಮುಂಚೆ, ಸಂವಿಧಾನದಲ್ಲಿ ಏನೇನು ಇರಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಎಲ್ಲ ಯೋಜನೆಗಳನ್ನು ಇಲ್ಲೇ ಜಾರಿಗೊಳಿಸ್ಬಿಟ್ಟಿದ್ರು ಅವರು. ಆ್ಯಕ್ಚುಲಿ ಈ ಒಕ್ಕೂಟ ಇಷ್ಟೊಂದು ಒಳ್ಳೆಯ ಊಟ ಆಗೋದಕ್ಕೆ ಸಾಮಗ್ರಿ ಕೊಟ್ಟವರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರು ಒಂದು ಕನಸು ಕಂಡರು, ಪ್ರಜಾಪ್ರತಿನಿಧಿ ಸಭೆ ಅಂತ ಒಂದು ಕಾನ್ಸೆಪ್ಟನ್ನು ಜಾರಿ ಮಾಡಿದ್ರು. ಅದು ಇಡೀ ಭಾರತಕ್ಕೆ ಒಂದು ಬೆಳಕಾಗಿತ್ತು. ಆ್ಯಕ್ಚುಲಿ ಪ್ರಜಾಪ್ರತಿನಿಧಿ ಸಭೆ ಅಂದ್ರೇನು? ಒಂದು ರಾಜ್ಯದ ಹಳ್ಳಿಗಾಡಿನ ಕೃಷಿಕ, ಶ್ರಮಿಕ, ಕಾರ್ಮಿಕ ಯಾವ ವರ್ಗದಿಂದಾದರೂ ಒಬ್ಬ ಪ್ರತಿನಿಧಿ ಅರಮನೆಯಲ್ಲಿರಬೇಕು, ಅವನು ಪ್ರಶ್ನೆಗಳನ್ನು ಕೇಳಬೇಕು, ಅವನು ಯೋಜನೆಗಳಲ್ಲಿ ಭಾಗವಹಿಸಬೇಕು, ಅವನು ಮಹಾರಾಜನ ಮಟ್ಟಕ್ಕೆ ಮಾತಾಡಬೇಕು ಅಂತ ಯೋಚನೆ ಮಾಡಿದರು. ಆ ಪ್ರಜಾಪ್ರತಿನಿಧಿ ಸಭೆಯ ಕನಸು ಇವತ್ತು ನನಸಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಪ್ರಜಾಪ್ರತಿನಿಧಿ ಆಗಿದ್ದೀನೋ ಅಲ್ಲೋ ಗೊತ್ತಿಲ್ಲ, ಕಲಾ ಪ್ರತಿನಿಧಿ ಅಂತೂ ಆಗಿದ್ದೀನಿ. ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕೀಗ? ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಲೇಖಕರ ಪರವಾಗಿ ನಾನು ಇದನ್ನು ಸ್ವೀಕರಿಸಿ ಅವರ ಪರವಾಗಿ ನಾನು ಅಲ್ಲಿ ದೀಪ ಹಚ್ಚೋದಕ್ಕೆ ಬರ್ತಿದ್ದೀನಿ. ಇದು ಅವರ